ಅಕ್ಕ, ಎಲ್ಲರನ್ನೂ ಬರಕ್ ಹೇಳಿದಾರಲ್ಲ, ಏನಕ್ಕ ವಿಶೇಷ? ಆದಿನೂ ಬರ್ಲಿ, ಎಲ್ಲಾರ್ಗೂ ಒಟ್ಟಿಗೆ ಹೇಳ್ತೀನಿ. ಅಯ್ಯೋ ಅಕ್ಕ, ನೀವು ಕರೆದ ತಕ್ಷಣ ಭಯ ಬಿದ್ದು ಯದ್ನೋ ಬಿದ್ದು ಅಂತ ಓಡ್ ಬಂದೆ ಅಕ್ಕ. ಯಾಕೆ ಸುಳ್ಳು ಹೇಳ್ತೀಯ? ಎಲ್ಲೇ ಓಡೋಡ್ ಬಂದೆ? ನನ್ ಜೊತೆ ಆರಾಮಾಗೆ ಬಂದೆ? ಸುಮ್ನೆ ಇರ್ರಿ ಅಕ್ಕ, ನನ್ ಮಧ್ಯೆ ಕೊಂಕಿಡ್ಬೇಡಿ. ಬಾಪ ಆದಿ, ಕೂತ್ಕೋ ಬಾ. ಅಕ್ಕ, ಆದಿತ್ಯನು ಬಂದಾಯ್ತಲ್ಲ, ಅದೇನ್ ವಿಷಯ ಅಂತ ಹೇಳ್ಬಿಡಿ ಅಕ್ಕ, ನಾನ್ ತುಂಬಾ ಎಜ್ಜೈಟ್ ಆಗ್ಬಿಟ್ಟಿದೀನಿ. ನಾನು ನಿಮ್ಮನ್ನೆಲ್ಲ ಯಾಕೆ ಇಲ್ಲಿಗ್ ಬರಕ್ ಹೇಳ್ದೆ ಅಂದ್ರೆ, ಒಂದು ಸಂತೋಷದ ವಿಷಯನ ಹೇಳೋದಕ್ಕೆ. ಅಯ್ಯ, ಸಂತೋಷದ ವಿಷಯನ? ಹಂಗಾದ್ರೆ ಬೇಗ ಹೇಳಿ ಅಕ್ಕ. ಏನಮ್ಮ ವಿಷಯ? ಆದಿ, ಪಾರ್ವತಿ ಕಾಡಿಗೆ ಹೋಗಿ ಬೇರ್ಗಳನ್ನ ತಂದಿದ್ರಲ್ಲ, ಅದರ ಸ್ಯಾಂಪಲ್ ಟೆಸ್ಟ್ ರಿಸಲ್ಟ್ ಪಾಸಿಟಿವ್ ಬಂದಿದೆ. ಕೊನೆಗೂ ನಿಮ್ ಕನ್ಸು ಈಡೇರೋ ಹಾಗಾಯ್ತಲ್ಲ, ಅಷ್ಟು ಸಾಕು ನನಗೆ. ಎಸ್ ಮಾಮ್, ನಿಮ್ ಮುಖದಲ್ಲಿ ನಗು ನೋಡೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅತ್ತಿಗೆ, ದೇವರ ಅನುಗ್ರಹದಿಂದ ನೀವ್ ಅನ್ಕೊಂಡಿದ್ದೆಲ್ಲ ಈಡೇರ್ದಲ್ಲ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು ಮೋಹನ್, ನೀವ್ ಹೇಳಿದ್ ನಿಜ. ಈ ಕೆಲಸ ಆಗ್ಬೇಕು ಅಂತ ತುಂಬಾ ಕನ್ಸ್ ಕಂಡಿದ್ದೆ, ತುಂಬಾ ಆಸೆ ಪಟ್ಟಿದ್ದೆ, ಅದು ಈಗ ನೆರವೇರೋ ಕಾಲ ಬಂದಿದೆ. ಆದ್ರೆ ಇದರ ಹಿಂದೆ ಎಲ್ಲರ ಶ್ರಮನೂ ಇದೆ, ತುಂಬಾ ಮುಖ್ಯವಾಗಿ ಪಾರ್ವತಿ ಮತ್ತು ಆದಿಯ ಶ್ರಮಕ್ಕೆ ಕ್ರೆಡಿಟ್ಸ್ ಹೋಗ್ಬೇಕು. ಯಾಕಂದ್ರೆ ಇದರಲ್ಲಿ ಅವರಿಬ್ಬರ ಶ್ರಮ ಅಪಾರ ಅಲ್ವಾ? ಹೌದು ಅತ್ತಿಗೆ, ಆದ್ರೆ ಈ ವಿಚಾರದಲ್ಲಿ ಆದಿತ್ಯನಕ್ಕಿಂತ ಪಾರ್ವತಿ ಒಂಚೂರು ರಿಸ್ಕ್ ಜಾಸ್ತಿ ತಗೊಂಡಿದ್ದಾಳೆ ಅಂತ ನನ್ನ ಅಭಿಪ್ರಾಯ. ಏನಪ್ಪ ಹೇಳ್ತೀಯ ಆದಿತ್ಯ? ನಿಜ ಚಿಕ್ಕಪ್ಪ, ಪಾರ್ವತಿ ಇಲ್ಲ ಅಂದಿದ್ರೆ ಈ ಕೆಲಸದಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಇರ್ಲಿಲ್ಲ. ಪ್ರತಿ ಹಂತದಲ್ಲೂ ಅವಳು ನನ್ನ ಬೆನ್ನೆಲುಬಾಗಿ ನಿಂತಿದ್ಲು. ಸೊ ಇದರಲ್ಲಿ ನಂದೇನೂ ಇಲ್ಲ, ಎಲ್ಲಾ ಕ್ರೆಡಿಟ್ಸ್ ಪಾರ್ವತಿಗೆ ಸೇರ್ಬೇಕು. ಹಾಗಾಗಿ ಈ ಸಂತೋಷನ ಸೆಲೆಬ್ರೇಟ್ ಮಾಡೋದಕ್ಕೆ ಪಾರ್ವತಿ ನಮ್ಮ ಮನೆಗೆ ಬಂದು ಅವಳು ಕೈಯಾರ ಸಿಹಿ ತಿಂಡಿ ಮಾಡ್ಲಿ. ದಾಮಿನಿ, ಅರ್ಥ ಆಯ್ತಕ್ಕ, ಪಾರ್ವತಿನ ಬರಕ್ ಹೇಳ್ಬೇಕಲ್ವಾ? ಹೌದು. ಅಕ್ಕ, 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 ಏನಾಯ್ತ ಗಣಿ, ಯಾಕೋ ಹೀಗ ಓಡ್ ಬಂದೆ? ಅಕ್ಕ, ನಿಮ್ಗೊಂದ್ ಸಂತೋಷದ ಸುದ್ದಿ. ಸಂತೋಷದ ಸುದ್ದಿನ? ಏನು ಗಣಿ? ಅಕ್ಕ, ಬೇರ್ನ ಅದೇನೋ ಟೆಸ್ಟ್ ಕಳ್ಸಿದ್ರಲ್ಲ, ಅದು ಪಾಸ್ ಆಯ್ತಂತೆ ಅಕ್ಕ. ದೇವ್ರ ದೊಡ್ಡವನು ಪಾರ್ವತಿ, ನೀನ್ ಯಾವ್ದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಒಳ್ಳೆ ಸಕ್ಸಸ್ ಸಿಗುತ್ತೆ. ಆದ್ರೆ ಯಶಸ್ಸನ್ನ ಯಾವತ್ತು ತಲೆಗೇರಿಸ್ಕೋಬಾರ್ದು, ಹಾಗೆ ಸೋಲನ್ನ ಮನ್ಸು ಕಚ್ಕೋಬಾರ್ದು. ನಿನ್ನ ಕೆಲ್ಸ ನೀನ್ ಮಾಡ್ತಾ ಹೋಗ್ಬೇಕು. ನಾನ್ ನಿಮ್ ಮಗಳಪ್ಪ, ಯಾವತ್ತು ತಗ್ಗಿ ಬಗ್ಗಿನೇ ನಡೀತೀನಿ. ಸೋಲು ಗೆಲ್ವು ಅನ್ನೋದು ಶಾಶ್ವತ ಅಲ್ಲ ಅಂತ ನನಗೂ ಗೊತ್ತು. ಸರಿ ಸರಿ, ಈಗ ನೀನ್ ಬೇಗ ಹೋಗಿ ನಿನ್ ಡಾಕ್ಟರ್ ಬಟ್ಟೆ ಹಾಕೊಂಡು ರೆಡಿ ಆಗು. ಡಾಕ್ಟರ್ ಬಟ್ಟೆನ? ಅದೇ ಅಕ್ಕ, ನೀನ್ ಯಾವಾಗ್ಲೂ ಅಡಿಗೆ ಮಾಡ್ಬೇಕಾರೆ ಹಾಕೋತಿಲ್ಲ ಅದು. ಈಗ ಯಾಕೋ ಗಣಿ? ಇವತ್ತು ಆ ಮನೇಲಿ ನೀನೇ ಸಿಹಿ ಮಾಡ್ಬೇಕಂತೆ, ಅದಕ್ಕೆ ಅಕ್ಕಿಲ ಮರು ಇನ್ನ ಬರೋದೇ ಕೇಳಿ ಕಳ್ಸಿದ್ದಾರೆ. ಲೇ ಗಣಿ, ಏನ್ ಹೇಳ್ತಿದ್ಯೋ? ಸರಿ, ನಾನು ಈಗ್ಲೇ ಹೊರಡ್ತೀನಿ. ಅರಸನ್ ಕೋಟೆ ಅವ್ರು ಹೇಳ್ ಕಳ್ಸಿದ್ರು ಸಾಕು, ರೆಕ್ಕೆ ಬಂದ್ಬಿಡ್ತೀವಿ. ಅಪ್ಪ,
ಇವತ್ತು ಅಡ್ಗೆ ತಿಂಡಿ ಎಲ್ಲ ನೀನೆ ಮಾಡ್ಕೊ, ನಾನ್ ಈಗ ಹೋದ್ರೆ ಬರದೇ ರಾತ್ರಿಗೆ ಸರಿನಾ? ಒಂದ್ ತಿಳಿ ಸಾರ್ ಆದ್ರೂ ಮಾಡ್ಬಿಟ್ಟಾಗೆ ಹೊಟ್ಟೆ ಹಸಿತಿದೆ ಅಪ್ಪ. ಪಾಪ ಅಲ್ಲೆಲ್ರಿಗೂ ಹೊಟ್ಟೆ ಹಸಿವಾಗ್ತಿರುತ್ತಪ್ಪ, ಅವರೆಲ್ಲರೂ ನನ್ಗೋಸ್ಕರ ಕಾಯ್ತಿರ್ತಾರೆ. ಬೇಕಾದ್ರೆ ನಿನ್ ಗಣಿ ಸಹಾಯ ಮಾಡ್ತಾನೆ. ಲೇ ಗಣಿ ಅಪ್ಪಂಗ್ ಸಹಾಯ ಮಾಡೋ ಸರಿನಾ? ಮಾಡ್ತೇನಪ್ಪ, ಹೇಳಿದ ನಾನು ಮಾಡ್ತೇನೆ. ಕರ್ಮ ಬಾ, ಒಂಚೂರು ಹಚ್ಚಿಬಿಡು, ಅದೇನ ಉಳಿಸಿರೋದು. ಅಪ್ಪ ಅಪ್ಪ, ನನ್ ಫ್ರೆಂಡ್ ಮನೇಲಿ ಸ್ವಲ್ಪ ಕೆಲಸ ಇದೆ, ನೀನ್ ಅಡಿಗೆ ಮಾಡ್ತಾ ಇರೋ, ನಾನ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಅಯ್ಯೋ ಗ್ರಹಚಾರವೋ. ಪಾರ್ವತಿ ಅವರೇ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಪಾರ್ವತಿ ಅವರೇ, ಒಂದ್ ನಿಮಿಷ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಚಾರ ಮಾತಾಡ್ಬೇಕು. ನೋಡಿ, ನಿಮ್ ಹತ್ರ ಯಾವ ವಿಚಾರ ಮಾತಾಡೋದಕ್ಕೂ ನನಗ್ ಮನ್ಸಿಲ್ಲ. ನಾನ್ ಒಂದ್ ಮುಖ್ಯವಾದ ಕೆಲ್ಸದ ಮೇಲೆ ಹೊರಟಿದೀನಿ, ದಯವಿಟ್ಟು ನನ್ನ ತಡಿಬೇಡಿ. ದಯವಿಟ್ಟು ಪಾರ್ವತಿ ಅವರೇ, ನಿಮ್ ಹತ್ರ ಒಂದ್ ಮುಖ್ಯವಾದ ವಿಚಾರ ಹೇಳ್ಬೇಕು. ತುಂಬಾ ದಿನದಿಂದ ಹೇಳಕ್ ಪ್ರಯತ್ನ ಪಡ್ತಾ ಇದೀನಿ, ಆದ್ರೆ ಆಗ್ತಾ ಇಲ್ಲ. ದಯವಿಟ್ಟು ನಾನ್ ಹೇಳೋದ್ ಕೇಳಿ. ನೀವ್ ಹೇಳಿದ್ರು ಕೇಳಿಸ್ಕೊಳ್ಳೋ ತಾಳ್ಮೆ ನನಗಿಲ್ಲ, ದಯವಿಟ್ಟು ಜಾಗ ಬಿಡಿ. ಪಾರ್ವತಿ ಅವರೇ, ಅಲ್ಲ ನಾನ್ ಇಟ್ಟಿದ್ದು ಡೂಪ್ಲಿಕೇಟ್ ಬೇರು, ಆದ್ರೂ ಅದೆಂಗೆ ಸ್ಯಾಂಪಲ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಆಗಿ ಬಂದ್ಬಿಡ್ತು. ದೇವ್ರೆ, ಈ ಬೇರಿನ ಸತ್ಯನ ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ಕಮಾನ್ ದಾಮಿನಿ. ಬೇರು ಇಲ್ಲೇ ಬಿದ್ದಿದ್ದು ಅನ್ಸುತ್ತೆ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಒಂದ್ ವೇಳೆ ನಾನು ಎಸೆಯೋದನ್ನ ಯಾರಾದ್ರೂ ನೋಡಿ ಅಭ್ಯಾಸ ಮಾಡ್ಬಿಟ್ರ ಹೆಂಗೆ? ನೋಬೆ ಚಾನ್ಸೇ ಇಲ್ಲ. ನಾನು ಎಸ್ತಿದ್ ಬೇರು ನನಗೆ ಕಾಣಿಸ್ಲಿಲ್ಲ, ಇನ್ನ ಅವ್ರಿಗೆಲ್ಲ ಕಾಣಿಸುತ್ತೆ. ದೇವ್ರೆ, ಈ ಬೇರು ಹುಡುಕಾಟದಲ್ಲಿ ಬಾಡಿಯಲ್ಲಿದ್ದ ಎನರ್ಜಿ ಎಲ್ಲಾ ಹೋಯ್ತು. ಮೊದ್ಲು ಪ್ರೋಟೀನ್ ಬೇಕು. ಎದ್ದೇಳು ದಾಮಿನಿ. ಅಮ್ಮ ಏನ್ರಿ ನೀವು, ನಿಮ್ಮ ನಂಬಿದಕ್ಕೆ ಸರಿಯಾಗಿ ಮೋಸ ಮಾಡಿದ್ರಲ್ಲ. ಔಷಧಿ ಬೇರು ತುಂಬಾ ವಿಶೇಷವಾದದ್ದು ಅಂತ ರೈಲ್ ಹಸಿ ಯಾವ್ದೋ ಕಿತ್ತೋಗಿರೋ ಡಮ್ಮಿ ಪೀಸ್ ಕಳ್ಸಿದಿರಲ್ಲ, ನೀವು ಮಾಡಿರೋ ಈ ಕೆಲಸದಿಂದ ನನ್ ಕಂಪ್ನಿ ಪ್ರತಿಷ್ಠೆ ಏನಾಗ್ಬೇಡ. ಇಲ್ಲ ಮಿಸ್ಟರ್ ದಾಸ್, ನಾನ್ ಕಳ್ಸಿದ್ದು ಒರಿಜಿನಲ್. ಯಾವ್ದಕ್ಕೂ ಇನ್ನೊಂದ್ಸಲ ಸ್ಯಾಂಪಲ್ ಕಳ್ಸಿ ನೋಡಿ. ಸಾಕು ಮೇಡಮ್, ಒಂದ್ಸಲ ಕಳ್ಸಿದ ರಿಸಲ್ಟ್ ಈ ರೀತಿ ಬಂದಿದೆ, ಇನ್ನೊಂದ್ಸಲ ಕಳ್ಸಿದ್ರೆ ಅಷ್ಟೇ ನಮ್ ಕತೆ. ಇಲ್ಲ ದಾಸ್, ನನ್ ಮಾತ್ ಕೇಳಿ ಒಂದ್ಸಲ. ನಿಮ್ ಮಾತ್ ಕೇಳಿದ್ದಕ್ಕೇನೆ ಈ ರೀತಿ ಆಗಿರೋದು, ವಿಷಯ ನಿಲ್ಗೆ ಬಿಟ್ಬಿಡಿ. ನಿಮ್ಗೊಂದ್ ದೊಡ್ಡ ನಮಸ್ಕಾರ. ಹಲೋ ಹಲೋ ಮಿಸ್ಟರ್ ದಾಸ್, ಪ್ಲೀಸ್ ನನ್ ಮಾತ್ ಕೇಳಿ. ಹಲೋ ಹಲೋ, ಅಭಿನಂದನೆಗಳು ಪಾರ್ವತಿ ಅವರೇ. ಯಾಕೆ ಮತ್ತೆ ಅಡ್ಗೆ ಮಾಡ್ತಿದ್ದೀನಿ ಅಂತಾನ? ಅಯ್ಯೋ ಅದಕ್ಕಲ್ಲ, ನಿಮ್ಮಿಂದಾಗಿ ಬೇರ್ಗಳ ಸ್ಯಾಂಪಲ್ ಟೆಸ್ಟ್ ಪಾಸಿಟಿವ್ ಬಂತಲ್ಲ ಅದಕ್ಕೆ. ಅದ್ರ ಯಶಸ್ಸು ಯಜಮಾನ್ರಿಗೂ ಸಲ್ಬೇಕು ಜನನಿ ಅವರೇ, ಬರೀ ನಾನೊಬ್ಳಿಂದ ಏನಾಗಿಲ್ಲ. ಸರಿ ಸರಿ, ಇಬ್ರಿಗೂ ಅಭಿನಂದನೆಗಳು. ಆಯ್ತಾ? ಆಯ್ತು. ಪಾಯಸ ಮಾಡ್ತಾ ಇದ್ದೀರಾ? ಹ್ಮ್. ಪಾರ್ವತಿ ಅವರೇ, ನೀವ್ ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡ್ತೀರಾ, ನನ್ಗೂ ನಿಮ್ ತರ ಅಡ್ಗೆ ಮಾಡೋದನ್ನ ಹೇಳ್ಕೊಡಿ ಪ್ಲೀಸ್. ಏ ಇಲ್ಲಪ್ಪ, ನಾನ್ ನಿಮ್ಗೆ ಅಡ್ಗೆ ಮಾಡೋದನ್ನ ಹೇಳ್ಕೊಡಲ್ಲ. ಯಾಕೆ? ನೀವ್ ಅಡ್ಗೆ ಕಲ್ತು ನನ್ನ ಕೆಲ್ಸದಿಂದ ಕಿತ್ತಾಕ್ಬಿಟ್ರ, ಆಮೇಲೆ ನಾನೇನ್ ಮಾಡ್ಲಿ? ಖಂಡಿತ ಆತರ ಆಗಲ್ಲ ಬಿಡಿ. ಅದ್ ಹೇಗ್ ಹೇಳ್ತೀರಾ?
ಈ ಮನೆಯಲ್ಲಿ ಎಲ್ರಿಗೂ ನಿಮ್ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಮೇಲಾಗಿ ಅತ್ತೆ ನಿಮ್ಮನ್ನ ಈ ಮನೆ ಮಗಳ ತರ ನೋಡ್ಕೊಳ್ತಿದ್ದಾರೆ. ಅದ್ರಲ್ಲೂ ಭಾವನೆಗಂತೂ ನಿಮ್ ಕಣ್ 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 ಯಾಕೆ ಮಾತು ನಿಲ್ಸ್ಬಿಟ್ರಿ? ಏನೋ ಹೇಳ್ತಿದ್ರಿ. ಭಾವನ್ಗೆ ನಿಮ್ ಕಂಡ್ರೆ ಇಷ್ಟ ಅಲ್ವಾ? ಅಂದ್ರೆ ನೀವ್ ಮಾಡೋ ಅಡ್ಗೆ ಕೆಲ್ಸ ಎಲ್ಲಾನು ತುಂಬಾ ಇಷ್ಟ ಪಡ್ತಾರಲ್ವಾ? ಅದಕ್ಕೆ ಹಾಗೆ ಹೇಳ್ದೆ. ಹೀಗಿರುವಾಗ ನಿಮ್ಮನ್ ಹೇಗೆ ಅಡ್ಗೆ ಕೆಲ್ಸದ ತೆಗ್ದಾಕ್ತಾರೆ? ನೀವ್ ಹೇಳೋದು ನಿಜಾನೇ ಬಿಡಿ. ಸರಿ, ಹಾಗಾದ್ರೆ ನನ್ಗೂ ಈಗ ನಿಮ್ ತರ ರುಚಿ ರುಚಿಯಾಗಿ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ತೀರಾ? ಸರಿ, ಮೊದ್ಲು ನೀನ್ ಯಾಕೆ ಗಾಬರಿಯಾಗಿದ್ಯಾ ಅಂತ ನನಗೆ ಗೊತ್ತು ಅನುಷ್ಕಾ. ನೀನ್ ಬೇರ್ ಕೊಟ್ಟು ಕಳಿಸಿದ ವ್ಯಕ್ತಿ ಕಾಂಟ್ಯಾಕ್ಟ್ಗೆ ಸಿಗ್ಲಿಲ್ಲ, ಆದ್ರೂ ಬೇರ್ ಸ್ಯಾಂಪಲ್ ಟೆಸ್ಟ್ ಹೇಗ್ ಪಾಸಿಟಿವ್ ಬಂತು ಅಂತ ತಾನೇ ನೀನ್ ಯೋಚನೆ ಮಾಡ್ತಾ ಇರೋದು? ಹೌದು ಆದಿ, ಅದೇ ಯೋಚನೆ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಈಗ್ಲೂ ಆ ವ್ಯಕ್ತಿ ಕಾಲ್ ಮಾಡಿದ್ದೆ. ಇಡಿಯಟ್, ಏನೇನೋ ರೀಸನ್ಸ್ ಕೊಡ್ತಿದ್ದಾನೆ. ರೀಸನ್ ಕೊಡ್ಲೇಬೇಕಲ್ಲ, ಯಾಕೆ ಅಂದ್ರೆ ಆ ಬೇರ್ಗಳು ಆ ವ್ಯಕ್ತಿ ಜೊತೆ ಈ ಮನೆಯಿಂದ ಆಚೆ ಹೋಗೇ ಇಲ್ವಲ್ಲ. ಆ ಬೇರ್ಗಳು ನಮ್ಮನೆ ಲಾನಲ್ಲೇ ಬಿದ್ದಿದ್ವು. ಈ ಬೇರ್ಗಳು ನಿನ್ ಕೈಗೆ? ಯಜಮಾನ್ರೆ, ನನ್ ಕೆಲ್ಸ ಮುಗಿಸಿ ಮನೆಗೆ ಹೋಗುವಾಗ ಮನೆಯಿಂದ ಹೊರಗ್ ಬಿದ್ದಿತ್ತು. ಪಾರ್ವತಿ, ಈ ಬೇರ್ಗಳು ಹೊರಗಡೆ ಬಿದ್ದಿರೋದಕ್ಕೆ ಹೇಗ್ ಸಾಧ್ಯ? ಹಾಗಾದ್ರೆ ಸ್ಯಾಂಪಲ್ ಕಳಿಸಿರೋ ಬೇರ್ಗಳು ಯಾವ್ದು? ಆ ಬೇರ್ಗಳನ್ನ ನಾವ್ ಕಾಡಿಂದ ತಂದಿದ್ದಲ್ಲ ಯಜಮಾನ್ರೆ, ನಾವ್ ತಂದಿದ್ ಈ ಬೇರ್ಗಳು. ಹೌದು ಪಾರ್ವತಿ, ಇದೇ ಒರಿಜಿನಲ್ ಬೇರ್ಗಳು. ಆದ್ರೆ ಇದು ಹೊರಗಡೆ ಬಿದ್ದಿರೋದಕ್ಕೆ ಹೇಗ್ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ನಾನು ಇದನ್ನ ಹೊರಗಡೆ ಯಾರಿಗೂ ಹೇಳ್ದೆ, ನಿಮ್ಗೆ ಹೇಳೋಣ ಅಂತ ಓಡ್ ಬಂದೆ. ಸರಿ, ಈ ವಿಷಯನ ಅಮ್ಮನಿಗೆ ಹೇಳೋದ್ ಬೇಡ, ಸುಮ್ನೆ ಗಾಬರಿ ಆಗ್ತಾರೆ. ಈಗ್ಲೇ ಈ ಬೇರ್ಗಳನ್ನ ಸ್ಯಾಂಪಲ್ ಕಳಿಸ್ತೀನಿ. ಥ್ಯಾಂಕ್ಸ್ ಪಾರ್ವತಿ. ಅರೆ, ನಾನೇ ವ್ಯಕ್ತಿಗೆ ಬೇರ್ಗಳನ್ನ ಕೊಟ್ಟಿದ್ದೀನಿ, ಆದ್ರೂ ನಮ್ ಲಾನ್ನಲ್ಲಿ ಅದ್ ಬಿದ್ದಿದೆ ಅಂದ್ರೆ ಏನರ್ಥ? ನಂಗನ್ಸುತ್ತೆ ಇದ್ ಅವನೇ ಬೇಕಂತ ಮಾಡಿದಾನೆ. ಛೇ, ನಾವ್ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ರೆ ಈ ರೀತಿ 101 ಅಡ್ಡಿಗಳು ಬರುತ್ತೆ. ಎನಿವೇಸ್, ನಮ್ ಕನ್ಸು ಈಡೇರ್ತಲ್ಲ, ನಂಗ್ ಅದೇ ಖುಷಿ. ಇದ್ರಲ್ಲಿ ನಿನ್ ಎಫರ್ಟ್ಸ್ ತುಂಬಾ ಇದೆ ಆದಿ, ನಿಂಗ ಬೇರ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೆ. ಅನುಷ್ಕಾ, ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಪಾರ್ವತಿಗೆ. ಪಾರ್ವತಿ ಇಲ್ಲ ಅಂದಿದ್ರೆ ನಮ್ಗೆ ಕಾಡಿಂದ ಬೇರ್ಗಳನ್ನ ತರೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಅದು ಅಲ್ಲದೆ ಲಾನ್ ಅಲ್ಲಿ ಬಿದ್ದಿದ್ದ ಬೇರ್ಗಳನ್ನ ಪಾರ್ವತಿ ನನಗೆ ತಂದ್ಕೊಟ್ಟಿದ್ದಕ್ಕೆ ಅದನ್ನ ಇಮಿಡಿಯೇಟ್ ಆಗಿ ಟೆಸ್ಟಿಗೆ ಕಳ್ಸೋ ಹಾಗಾಯ್ತು. ಇಲ್ಲ ಅಂದಿದ್ರೆ ನಮ್ ಎಫರ್ಟ್ಸ್ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗ್ತಾ ಇತ್ತು. ಸೊ ಇದ್ರ ಎಲ್ಲ ಕ್ರೆಡಿಟ್ಸ್ ನಮ್ ಪಾರ್ವತಿಗೆ ಹೋಗ್ಬೇಕು. ಓಹ್, ಪಾರ್ವತಿ ಅಂದ ತಕ್ಷಣ ಪಾರ್ವತಿನೇ ಬಂದ್ಲು ನೋಡು. ಯಜಮಾನ್ರೆ, ಸಿಹಿ ತಗೊಳ್ಳಿ. ತಗೊಳ್ಳಿ ಮೇಡಮ್.
ಅನುಷ್ಕಾ, ಆಗ್ಲೇ ನನ್ನ ಹತ್ರ ಹೇಳಿದ್ನ ಪಾರ್ವತಿ ಹೇಳು. ಥ್ಯಾಂಕ್ಸ್ ಪಾರ್ವತಿ. ಅಯ್ಯೋ, ಪಾಯಸ ಕೊಟ್ಟಿದ್ದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಮೇಡಮ್? ಪಾರ್ವತಿ, ಅನುಷ್ಕಾ ಥ್ಯಾಂಕ್ಸ್ ಹೇಳ್ತಾ ಇರೋದು ನೀನ್ ಪಾಯಸ ಕೊಟ್ಟಿದ್ದಕ್ಕಲ್ಲ. ಮತ್ತೆ ನಾವು ಕಾಡಿಂದ ಬೇರ್ ತಂದು ಅದು ಮಿಸ್ ಆಗಿ ಮತ್ತೆ ನಿನ್ ಕೈಯಿಂದಾನೆ ನಮಗ್ ವಾಪಸ್ ಸಿಕ್ಕಿ ನಮ್ ಕೆಲ್ಸಕ್ಕೆ ಸಕ್ಸಸ್ ಸಿಗೋ ಹಾಗಾಯ್ತಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಳೆ. ನನ್ನ ಒಬ್ಳಿಂದಾನೆ ಇಷ್ಟೆಲ್ಲ ಆಗಿಲ್ಲ ಯಜಮಾನ್ರೆ, ಇದ್ರ ಹಿಂದೆ ನಿಮ್ ಪರಿಶ್ರಮನೂ ಇದೆ. ನಿಮ್ ಸಹಾಯ ಇದ್ದಿದ್ದಕ್ಕೆ ಅದೆಲ್ಲ ಮಾಡೋದಿಕ್ ಸಾಧ್ಯ ಆಗಿದ್ದು. ಹಾಗಾಗಿ ಇವ್ರು ನನ್ಗೆ ಹೇಳಿರೋ ಥ್ಯಾಂಕ್ಸ್ ಅಲ್ಲಿ ನಿಮ್ಗೂ ಸಲ್ಬೇಕು. ಹಾಗಾ? ಸರಿ, ಹಾಗಾದ್ರೆ ಅನುಷ್ಕಾ ಹೇಳಿದ ಥ್ಯಾಂಕ್ಸ್ ಅಲ್ಲಿ ಇಬ್ರು ಹಂಚ್ಕೊಂಡ್ಬಿಡೋಣ. ಅನುಷ್ಕಾ, ಹೇಗೆ ಸೀಕ್ರೆಟ್ ಮೇಂಟೈನ್ ಮಾಡಿದ್ದು? ಬೊಂಬೆಗಳನ್ನ ಯಾರ್ ಕೊಟ್ಟಿದ್ದು ಗೊತ್ತಾ? ಅಪ್ಪ ಮಗಳು ಬೊಂಬೆ ಕೊಟ್ರಲ್ಲ, ಅವ್ರ ಮಾವ ತನ್ನ ಮಗಳಿಗೋಸ್ಕರ ಪ್ರೀತಿಯಿಂದ ಕೊಟ್ಟಿರೋ ಬೊಂಬೆಗಳು. ಹೌದಾ? ಸೂಪರ್ ಆಗಿದೆ, ಚೆನ್ನಾಗಿದೆ. ಈ ಬೊಂಬೆಲಿ ಏನೋ ವಿಶೇಷವಾದದ್ದಿದೆ, ಅದ್ ಏನ್ ಗೊತ್ತಾ ಅಂತ ಕೇಳು ಬೊಂಬೆ. ಏನಿರ್ಬೋದು ಗೊತ್ತಾಗ್ತಿಲ್ಲ ಅಂತ ಹೇಳು ಬೊಂಬೆ. ಈ ಬೊಂಬೆ ಕೊಟ್ಟಿರೋ ಹಿಂದಿನ ಉದ್ದೇಶ ಗಂಡ ಹೆಂಡತಿಯಾದ ನಾವು ಸುಖವಾಗಿ ಬಾಳ್ಲಿ ಅಂತ ಹೇಳು ಬೊಂಬೆ. ಓ ಹೌದಾ? ಹೂ ಬೊಂಬೆ, ಮೊದ್ಲಿಗೆ ನಾನ್ ಬೇಜಾರಲ್ಲಿದ್ದೆ ಅಂತ ನನ್ ಮುದ್ದಿನ ಗಂಡ ಅಪ್ಪ ಮಗಳು ಬೊಂಬೆ ಕೊಟ್ಟು ಸಮಾಧಾನ ಮಾಡಿದ್ರು. ಆಮೇಲೆ ನನ್ ಪ್ರೀತಿಯ ಅಪ್ಪ ನಾನು ನನ್ ಗಂಡ ಸುಖವಾಗಿ ಬಾಳ್ಲಿ ಅಂತ ಈ ಜೋಡಿ ಬೊಂಬೆ ಕೊಟ್ಟಿದ್ದಾರೆ. ಈ ಬೊಂಬೆಗಳಿರ್ಬೇಕಾದ ಜಾಗ ಯಾವ್ದು ಗೊತ್ತಾ? ಯಾವುದು? ಈಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನ ನೋಡ್ತಿದ್ರೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಸಾರರು ರರು 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 ಸಾರರು ರರು ರರು ರರು.